ದಕ್ಷಿಣ ಭಾರತದ ಚಿತ್ರಗಳು ಕೂಡ ಇಡೀ ದೇಶದಾದ್ಯಂತ ಸುದ್ದಿ ಮಾಡ್ತಾ ಇದ್ದು, ಬಾಹುಬಲಿ, ಬಾಹುಬಲಿ ಟು ಮತ್ತು ಕೆಜಿಎಫ್ ಚಿತ್ರ ಎಲ್ಲ ಹಿಂದಿ ಭಾಷೆಯ ಚಿತ್ರಗಳಿಗೆ ಸೆಟ್ ಹೊಡೆದಿದ್ರು. ಇದೀಗ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗಿದ್ದು ದಾಖಲೆ ಮಟ್ಟದಲ್ಲಿ ಕಲೆಕ್ಷನ್ ಮಾಡ್ತಾ ಇದೆ. ಹಾಗಾದರೆ ಕೆಜಿಎಫ್, ಬಾಹುಬಲಿ ಮತ್ತು ಪುಷ್ಪ ಈ ಮೂರು ಚಿತ್ರಗಳಲ್ಲಿ ಮೊದಲ 5 ದಿನಗಳಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರ ಯಾವುದು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಕನ್ನಡ ಸಿನಿಮಾಗಳ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಪ್ರಭಾಸ್ ಮತ್ತು ರಾಜಮೌಳಿಯವರ ಕಾಂಬಿನೇಷನ್ನಲ್ಲಿ ಬಂದ ಬಾಹುಬಲಿ, ಬಾಹುಬಲಿ 2 ಸಿನಿಮಾ ಇಡೀ ಸಿನಿಮಾ ಪ್ರಪಂಚದಾದ್ಯಂತ ಸುದ್ದಿ ಮಾಡಿತ್ತು. 100 ಕೋಟಿ ಕಲೆಕ್ಷನ್ ಮಾಡಿದ್ದು. ಬಾಹುಬಲಿ 2 ಬಿಡುಗಡೆಯಾದ ಮೊದಲ ದಿನವೇ 121 ಕೋಟಿ ಕಲೆಕ್ಷನ್ ಮಾಡಿ, ಮೊದಲ 5 ದಿನಗಳಲ್ಲಿ 450 ಕೋಟಿ ಕಲೆಕ್ಷನ್ ಮಾಡಿ, ಒಟ್ಟಾರೆಯಾಗಿ 1050 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು ಯಶ್ ನಟನೆಯ ಕೆಜಿಎಫ್ ಚಿತ್ರ ಬಿಡುಗಡೆಯಾದ ಮೊದಲ ದಿನವೇ ಬರೋಬ್ಬರಿ 21 ಕೋಟಿ ಕಲೆಕ್ಷನ್ ಮಾಡಿ, ಬಿಡುಗಡೆಯಾದ 5 ದಿನಗಳಲ್ಲಿ 98-100 ಕೋಟಿ ಕಲೆಕ್ಷನ್ ಮಾಡಿತ್ತು. ಇನ್ನು ಇದೀಗ ಬಿಡುಗಡೆಯಾಗಿರುವ ಪುಷ್ಪ ಚಿತ್ರ ಮೊದಲ ದಿನವೇ ದಾಖಲೆಯ 45 ಕೋಟಿ ಕಲೆಕ್ಷನ್ ಮಾಡಿತ್ತು. ಆದರೆ ಈ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರುವ ಕಾರಣ ಈ ಚಿತ್ರದ ಕಲೆಕ್ಷನ್ ದಿನದಿಂದ ದಿನಕ್ಕೆ ಡಲ್ ಆಗ್ತಿದೆ. ಒಟ್ಟಾರೆಯಾಗಿ ಪುಷ್ಪ ಚಿತ್ರ ಬಿಡುಗಡೆಯಾದ 5 ದಿನಗಳಲ್ಲಿ ಸುಮಾರು 138 ಕೋಟಿ ಕಲೆಕ್ಷನ್ ಮಾಡಿದೆ. ನಿಮ್ಮ ಪ್ರಕಾರ ಬಾಹುಬಲಿ 2 ಚಿತ್ರದ ದಾಖಲೆಯನ್ನ ಯಾವ ಚಿತ್ರ ಮುರಿಯುತ್ತದೆ? ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ.